What time is it? Namma Bengalurina Sini Dhwani from Prathidhwani. And you go within. Higa aa energy jotage vandu ಸಟಲ್ ಆದಂತ ಒಂದು ಪ್ರೀತಿನ ಪ್ರತಿ ಬಾರಿ ಕೂಡ ಆ ವೇವ್ ನ ಕ್ಯಾರಿ ಮಾಡುವಂತ ಒಬ್ಬ ನೋಡಕ್ಕೆ ಸಟಲ್ ಅಷ್ಟೇ ಸಟಲ್ ಅಲ್ಲ ಅವರು ಆಲ್ವೇಸ್ ಲೈಕ್ ಶಟಲ್ ನಾಟ್ ಸಟಲ್ ರಮೇಶ್ ಸರ್ ಹೇಳಿ ಅವರು ಸಟಲ್ ಅಲ್ಲ ಶಟಲ್ ಅಂತ ಹೇಳಿದ್ರಲ್ಲ ಎನರ್ಜಿ ಇಲ್ಲ ನಾನು ಶಿವಣ್ಣ ಇದನ್ನ ಹೇಳ್ತಾ ಇದ್ವಿ ನಮ್ಮೂರ ಮಂದಾರ ಹೂವೆ ರಿಲೀಸ್ ಆಗಿ 26 ವರ್ಷಗಳಾಗಿದೆ ನಾನು ಮಂದಾರ ಹೂವೆ ಫಸ್ಟ್ ಡೇ ಶೂಟಿಂಗ್ ಹೋಗಿದ್ದೀನಿ ಶಿವಣ್ಣ ಕೂತಿದ್ರು ಹಾಯ್ ಶಿವು ಅಂದೆ ಅವತ್ತಿಂದ ಇವತ್ತವರೆಗೂ ಒಂದು ಅಹಿತವಾದ ಕ್ಷಣ ನಮ್ಮಿಬ್ಬರ ಮಧ್ಯೆ ಆಗಿಲ್ಲ ಅಷ್ಟೇ ಈಗ ಆ ಸ್ನೇಹ ದಟ್ಸ್ ಆಲ್ ವಿ ವಾಂಟ್ ಜೊತೆಗಿದ್ದೀವಿ 26 ವರ್ಷಗಳು ಹೀಗೆ ನಡೀತಾ ಇದೆ ಅವ್ರ ಚಿತ್ರಗಳು ಅವ್ರು ಮಾಡ್ತಿದ್ದಾರೆ ನನ್ನ ಚಿತ್ರಗಳು ನಾನು ಮಾಡ್ತಾ ಇದ್ದೀನಿ ಸೊ ನೈಸ್ ಶಿವು ಮತ್ತೊಮ್ಮೆ ಲವ್ಲಿ ಮೀಟಿಂಗ್ ಯು ಅಗೇನ್ ಅಂಡ್ ಈ ಚಿತ್ರದ ಟ್ರೈಲರ್ ಅಲ್ಲಿ ಹಿಡಿದ್ರಲ್ಲ ಒಂದು ನಿಜವಾದ ಫನ್ ಇನ್ನೊಂದು ಮಜವಾದ ಲವ್ ಇನ್ನೇನ್ರಿ ಬೇಕು ಲೈಫಲ್ಲಿ ಅಷ್ಟೇ ಲೈಫಲ್ಲೇ ಬೇರೆ ಏನು ಬೇಕಾಗಿಲ್ಲ ಒಂದು ನಿಜವಾದ ಫನ್ ಬೇಕು ಮಜವಾದ ಲವ್ ಬೇಕು ಆದರೆ ಡೆಫಿನೆಟ್ ಆಗಿ ಈ ಫಿಲ್ಮಲ್ಲಿ ಅದಿದೆ ನೀವು ಯೋಗರಾಜ್ ಭಟ್ ಅವರು ಗಣೇಶ್ ಅವರು ಸೇರಿದಾಗಲ್ಲ ನಮಗೆ ಸಿಗುವಂಥ ತುಂಟಾಟ ಸರ್ ದಟ್ ಹೆಲ್ದಿ ಫನ್ ಅಂದರೆ ಯಾರು ನೋಯಿಸಲ್ಲ ಅದು ಬಟ್ ಒಂದು ಸಣ್ಣದಾಗ ಒಂದು ಮುಖದಲ್ಲಿ ಒಂದು ನಗು ಬರುತ್ತೆ ಒಂದು ಕೀಟ್ಲೆ ಇರುತ್ತೆ ತಮಾಷೆ ಇರುತ್ತೆ ಅವ್ರ ಚಿತ್ರಗಳಲ್ಲಿ ಅದಕ್ಕೆ ಅವ್ರ ಚಿತ್ರಗಳು ಬಹಳ ಇಷ್ಟ ಆಗುತ್ತೆ ಆ ಎಲ್ಲ ಅಂಶಗಳು ಈ ಚಿತ್ರದಲ್ಲಿದೆ ನಮ್ಗೆ ಗೊತ್ತಾಗ್ತಿದೆ ಆ್ಯಸ್ ಯೂಶ್ವಲ್ ಯೋಗರಾಜ್ ಭಟ್ ಫಿಲ್ಮ್ಸಲ್ಲಿ ಇರುವಂಥ ಆ ಹಾಡುಗಳು ಆ ಸೆಂಟಿಮೆಂಟು ಆ ಫೋಟೋಗ್ರಫಿ ಎಲ್ಲ ಕಾಣ್ತಾ ಇದೆ ಟು ದ ಎಂಟೈರ್ ಟೀಮ್ ಅರ್ಜುನ್ ನಮ್ಮ DOP ಸಂತೋಷ್ ಇದ್ದಾರೆ ಗಣೇಶ್ ಪಾಟೀಲ್ ನಾನು ಇವ್ರ ಜೊತೆ ಮುಂಚೆ ವರ್ಕ್ ಮಾಡಿದ್ದೀನಿ ಸುಂದರಾಂಗಣ ಡೈರೆಕ್ಟ್ ಮಾಡಿದ್ದೀನಿ ಸಚ್ ಅ ಫೈನ್ ಆ್ಯಕ್ಟರ್ ನೀವು ಒಂದು ಆಯಾಮ ನೋಡಿದ್ರೆ ಅಷ್ಟೇ ಗಣೇಶ್ ಅವ್ರಿಗೆ ನನ್ನ ಶೋ ಅಲ್ಲಿ ಬಂದಾಗ ಇವರೊಂದು ಐತಿಹಾಸಿಕ ಒಂದು 5 ನಿಮಿಷದ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು ಏನು ಕೆಪಾಸಿಟಿ ಇರುವಂಥ ಆ್ಯಕ್ಟರು ಇನ್ನೂ ಹಲವು ಥರ ರೋಲ್ಸ್ ನೀವು ಮಾಡಬೇಕು ಗಣೇಶ್ ಅವರೇ ಆಲ್ ದ ಬೆಸ್ಟ್ ಯು ಆ ಸ್ನೇಹ ಅಂದರೆ ಸಿ ನಮ್ಮನ್ನು ನಾವು ಹೇಗಿದೀವೋ ಹಾಗೆ ಒಪ್ಕೋಬೇಕ್ರಿ ಒಬ್ಬ ವ್ಯಕ್ತಿ ನಮ್ಮಲ್ಲಿರೋ ಕೊರತೆ ನಾವೆಲ್ಲ ಲೂಸ್ಗಳೇ ಅದನ್ನೆಲ್ಲ ಒಪ್ಕೋಬೇಕು ಅದನ್ನ ಚೇಂಜ್ ಮಾಡೋದಲ್ಲ ಇಲ್ಲ ನಾನು ಇಷ್ಟೇ ಕಣ ಹೇಳಮ್ಮ ಒಪ್ಕೊಂಡ್ಬಿಟ್ಟಿದ್ದೀನಿ ಸರ್ ನಾನು ಅಷ್ಟೇ ನಮ್ಮ ಎಲ್ಲ ಕೊರತೆಗಳ ಜೊತೆ ನಮ್ಮನ್ನ ಯಾರು ನಮ್ಮನ್ನ ಹಾಗೆ ಒಪ್ಕೊಳ್ತಾರೋ ಅವನೇ ಸ್ನೇಹಿತ ಅಷ್ಟೇ ಲವ್ಲಿ ಸರ್ ಸೊ ಇವರಿಬ್ರು ಇಲ್ಲ ಅಂದ್ರೆ ಈ ಮಾತಿಗೆ ಕಂಪ್ಲೀಟ್ ಅಂತಾನೆ ಆ ಕಂಪ್ಲೀಷನ್ ಸಿಗ್ತಾ ಇಲ್ಲ ಅಲ್ಲ ಒಪ್ಕೊಂಡ್ಬಿಟ್ಟ ಯಾವಾಗಂದ ಗೊತ್ತಾ ಎಲ್ಲರೂ ಮೂರು ಗುಣ ಅಂದಾಗ ಒಪ್ಕೊಂಡ ಅದಕ್ಕೆ ಮುಂಚೆ ಒಪ್ಕೊಂಡ್ಬೋದಿತ್ತಲ್ವಾ